ಆಕೆ ನಟಿ, ಜೊತೆಗೆ ಕಿರುತೆರೆ ಕಲಾವಿದೆ. 15ಕ್ಕೂ ಹೆಚ್ಚಿನ ಚಿತ್ರಗಳಲ್ಲೂ ನಟಿಸಿದ್ದಾರೆ. ಆದರೆ ಅಸಭ್ಯ ಬಟ್ಟೆ ಧರಿಸಿದ್ದಾರೆ ಅಂತ ಶುರುವಾದ ಟ್ರೋಲ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮಟ್ಟಕ್ಕೆ ತಲುಪಿದೆ. ಟ್ರೋಲಿಗರ ಕಿರಿಕಿರಿಗೆ ಬೇಸತ್ತ ಆಕೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪ್ರಯೋಜನ ಆಗ್ತಾ ಇದೆಯೋ ಅಷ್ಟೇ ಅಪ್ರಯೋಜನಗಳು ಮತ್ತು ಸೋಷಿಯಲ್ ಮೀಡಿಯಾದ ದುರ್ಬಳಕೆ ಜಾಸ್ತಿ ಆಗ್ತಾ ಇದೆ. March 1 ಇದುವರೆಗೂ ಆಗಿರ್ತಕ್ಕಂಥ ಭೂಮಿಕಾರ ಅವರಿಗೆ ಟ್ರೋಲ್ಗಳಲ್ಲಿ ಸಿಕ್ಕಾಪಟ್ಟೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೆಣ್ಣಿನ ಬಗ್ಗೆ, ಹೆಣ್ಣಿನ ಡ್ರೆಸ್ ಬಗ್ಗೆ, ಸಭ್ಯತೆ ಬಗ್ಗೆ, ಗೌರವದ ಬಗ್ಗೆ ತುಂಬ ಕೆಟ್ಟದಾಗಿ, ತುಂಬ ಕೀಳುಮಟ್ಟದ ಪದಗಳನ್ನು ಬಳಸಿ ಟ್ರೋಲ್ ಮಾಡಿ ಆ ಕಿರುತೆರೆ ನಟಿಗೆ ಕಿರುಕುಳ ನೀಡತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಚಿತ್ರನಟಿ ಭೂಮಿಕಾರ್ ಅವರು ಉತ್ತರ ವಿಭಾಗದ DCP ಶಶಿಕುಮಾರ್ ಅವರವರಿಗೆ ದೂರನ್ನು ಕೊಟ್ಟು ಈ ಥರ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರತಕ್ಕಂಥ ಟ್ರೋಲ್ ಪೇಜರ್ಸ್ಗೆ ಸೂಕ್ತ ಬುದ್ಧಿ ಕಲಿಸಬೇಕು ಅಥವಾ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಅವರು ದೂರು ಕೊಟ್ಟಿರ್ತಕ್ಕಂಥದ್ದು. ನನಗೆ ಟ್ರೋಲ್ ಮಾಡಿದ್ರು ಅಂತ ನಾನು ಟ್ರೋಲ್ ಪೇಜ್ ಅವರಿಗೆ ನಾನು ಮಾತಾಡಿದೆ. ನಾನೇನು ತೀರಾ ಕೆಟ್ಟದಾಗಿ ಮಾತಾಡಿಲ್ಲ ಅಥವಾ ಬೇರೆ ಲ್ಯಾಂಗ್ವೇಜ್ ಕೂಡ ನಾನು ಯೂಸ್ ಮಾಡಿಲ್ಲ. ಸೊ ನೀವೇನು ಟ್ರೋಲ್ ಮಾಡಿದ್ದೀರಾ, ನಾನಂತೂ ಇದನ್ನು ಕೇರ್ ಮಾಡಲ್ಲ. ನಾನು ಅದಕ್ಕೆ ಖಂಡಿತವಾಗ್ಲೂ ನಿಮ್ಗೇನು ಪನಿಷ್ಮೆಂಟ್ ಕೊಡಿಸ್ಬೇಕು ಅದನ್ನು ಕೊಡಿಸ್ತೀನಿ ಅಂತ ಇಷ್ಟೇ ಹೇಳಿರೋದು. ಅಷ್ಟು ಕೊಡ್ತಿದ್ದ ತಕ್ಷಣ, ಅಷ್ಟು ಹೇಳಿದ ತಕ್ಷಣ ಎಲ್ಲರೂ ನನ್ನನ್ನು ಇನ್ನೂ ತೀರಾ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬ ಟೈಮ್ನ ಕಳೀತಾ ಇದ್ದಾರೆ. ಜೊತೆಗೆ ಟ್ರೋಲ್ ಅಂತಕ್ಕಂಥದ್ದು ಅಥವಾ ಸಭ್ಯತೆಯಿಂದ ಕೂಡಿರಬೇಕು ಅಥವಾ ಹಾಸ್ಯಾಸ್ಪದವಾಗಿ ಅಥವಾ ಹಾಸ್ಯದಿಂದ ಕೂಡಿದ್ರೂ ಚೆನ್ನಾಗಿರುತ್ತೆ. ಆದರೆ ಅತಿ ಹಾಸ್ಯ ಅಪಹಾಸ್ಯಕ್ಕೆ ಒಳಗಾಗಬಾರ್ದು. ಆ ನಿಟ್ಟಿನಲ್ಲಿ ಈಗ ಭೂಮಿಕಾರ್ ಅವರು ಉತ್ತರ ವಿಭಾಗದ ಪೊಲೀಸರಿಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಕಲಾವಿದೆ ಭೂಮಿಕಾ ಅನ್ನುವಂಥವ್ರಿಗೆ, ಇವರು ತಮಿಳು ಮತ್ತು ತುಳು ಭಾಷೆಯಲ್ಲೂ ಕೂಡ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಟಿಕ್ಟಾಕಲ್ಲಿ ಕೆಲವು ವಿಡಿಯೋ ಮಾಡಿ ಬಿಟ್ಟಂಥ ಸಂದರ್ಭದಲ್ಲಿ ಅದನ್ನು ಭಾಳ ಕೆಲವು ಟ್ರೋಲ್ ಪೇಜ್ಗರು ಮತ್ತು ಕೆಲವರು ಟಿಕ್ಟಾಕ್ ಅಕೌಂಟ್ ಇರುವಂಥವ್ರು ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಬ್ಜೆಕ್ಷನಬಲ್ ಆಗಿ ಕಮೆಂಟ್ ಮತ್ತು ಕ್ರಿಟಿಸಿಸಮ್ ಮಾಡಿದ್ದಾರೆ. ಏನು ಸೈಬರ್ ಪೊಲೀಸ್ ಸ್ಟೇಷನ್ ಇದೆ, ಅದರಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತಾಯಿದ್ದಾರೆ. ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಆದಷ್ಟು ಬೇಗ ವಿಚಾರಣೆ ಮಾಡಿಸಿ ನಂತರ ಸೂಕ್ತ ಕಾನೂನು ಕ್ರಮ ಜರುಗಿಸಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಆದರೆ ಎಲ್ಲವೂ ಸಹ ಲಿಮಿಟ್ಸ್ ಕ್ರಾಸ್ ಆದರೆ ತೊಂದರೆನೆ. ಆ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಟ್ರೋಲ್ಗಳಿಗೆ ಇನ್ನಾದರೂ ಬ್ರೇಕ್ ಬೀಳಿ. ಯಾಕೆ ಅಂತಂದರೆ ಘನತೆ, ಗೌರವ ಅಥವಾ ಕೆಲಸ ಕಾರ್ಯಗಳ ಒತ್ತಡಗಳಲ್ಲಿ ತುಂಬ ಜನ ಮುಂದೆ ಬಂದು ದೂರು ಕೊಡಲಿಕ್ಕೆ ಮುಂದಾಗಲ್ಲ. ವಿಡಿಯೋ ಜರ್ನಲಿಸ್ಟ್ ವಿಜಯ್ ಜೊತೆ ಸುರೇಶ್ ಬಾಬು, TV5 ಬೆಂಗಳೂರು.